ಇವತ್ತು ನಾವು ಕಷಾಯ ಕುಡಿತಿದ್ದೇವೆ. ಯಾವಾಗಲೂ ಇವರಿಗೆ ಟೀ ಕಾಫಿ ಬೇಕು. ಇವತ್ತು ಒಂದಿನ ಕಷಾಯ ಕುಡಿಯುವ ಅಂತ. ಬಿಸ್ಕಿಟ್ ಇದ್ದು ರ್ಯಾಪರ್ ಮಾತ್ರ ಉಂಟು, ಬಿಸ್ಕಿಟ್ ಇಲ್ಲ. ಕಿತ್ತಿದೆ. ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಇವರಿದ್ರಲ್ವ, ಹಾಗೆ ಬೆಳಿಗ್ಗೆಯಿಂದ ಬ್ಲಾಗ್ ಮಾಡಲಿಕ್ಕೇನೆ ಆಗಲಿಲ್ಲ. ಹಾಗೆ ಈಗಾದರೂ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂಥೇಳಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನೂ ಎಂತ ಆಗ್ತದೆ ಗೊತ್ತಿಲ್ಲ. ನಂದು ಬಿಸ್ಕಿಟ್ ಎರಡೇ ಉಳಿದಿದೆ, ಎಲ್ಲ ಖಾಲಿ ಆಯಿತು. ಬಿಸ್ಕಿಟ್ ತಿನ್ನುವ ಬನ್ನಿ. ಇವತ್ತು ಕೂಡ ನಿಮಗೆ ಮಾಡಿ ಬಿಸ್ಕಿಟ್, ಆದರೆ ಇವತ್ತು ಜಾಸ್ತಿ ಇಲ್ಲ, ಒಂದು ಮಾತ್ರ. ಆಗಲೇ ಹೇಳಿದ್ದೆ ಅಲ್ವಾ, ಎರಡು ಬಿಸ್ಕಿಟ್ ಉಂಟಂತ ಹೇಳಿ, ಅದರಲ್ಲಿ ಒಂದು ನನಗೆ ಒಂದು ನಿಮಗೆ. ಸೊ ಲೆಟ್ಸ್ ಎಂಜಾಯ್. ಚಹಾ ಕುಡಿದು ಈಗ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ. ಮಾರ್ಕೆಟಿಗೆ ಅಂದರೆ ತರಕಾರಿ ಎಲ್ಲ ಸಿಗೋದು ಇವತ್ತು ಕೂಡ ಕಷ್ಟ ಅಲ್ವಾ. ಮತ್ತು ನಮ್ಮದು ಮಿಕ್ಸಿ ಜಾರ್ ಸರಿ ಇಲ್ಲ ಅಲ್ವಾ, ಅದೊಂದು ಸರಿ ಮಾಡಿಸ್ಬೇಕು, ಅದಕ್ಕೆ ಹೊರಟಿದ್ದೇವೆ. ಮತ್ತು ತರಕಾರಿ ಸಿಕ್ಕಿದ್ರೆ ತೆಗೊಂಡು ಬರೋದು, ತೆಂಗಿನಕಾಯಿ ಕೂಡ ಇಲ್ಲ. ನೋಡುವ ಏನೆಲ್ಲ ಸಿಗ್ತದೆ ಅಂಥೇಳಿ ಈಗ ನಾವು ಹೋಗಿ ಬರ್ತೇವೆ. ವೇ ಈಸ್ ಮೈ ಬ್ಯಾಗ್? ಮತ್ತೆ ಇದು ಓಕೆ, ಹೊರಡ್ತೇವೆ ನಾವು. ಮತ್ತೆ ಸಿಗ್ತೇನೆ ನಾನು ನಿಮಗೆ. ಬಿಸಿಲು ನೋಡಿ, ಸಂಜೆ ಆಗಿದೆ ಆದರೂ ಕೂಡ ಬಿಸಿಲು ಬೇಸಿಗೆ ಕಾಲದ ಹಾಗೆ ಉಂಟು. ಮೊನ್ನೆಯಿಂದ 3 ದಿನದಿಂದ ಮಳೆ ಇಲ್ಲ, ಹಾಗಾಗಿ ಬಿಸಿಲು ಕೂಡ ಜಾಸ್ತಿ ಉಂಟು. ಹಾಗೆ ಸೆಕೆ ಕೂಡ ಸ್ಟಾರ್ಟ್ ಆಗಿದೆ. ಮತ್ತೆ ಹೀಗೆ ಒಂದೆರಡು ದಿನ ಮಳೆ ಇಲ್ಲದಿದ್ದರೆ ಮತ್ತೆ ಸೆಕೆ ಸ್ಟಾರ್ಟ್ ಆಗ್ತದೆ. ಈಗ ನಾವು ಮೊದಲಿಗೆ ಮಿಕ್ಸಿ ಜಾರ್ ಸರಿ ಮಾಡಿಸ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ನೋಡಿ, ರೀಚ್ ಆಗಿದ್ದೇವೆ. ಹಸ್ಬೆಂಡ್ ಒಳಗೆ ಹೋಗಿದ್ದಾರೆ, ನಾನು ಒಳಗೆ ಹೋಗಲಿಲ್ಲ, ಹೊರಗೇನೆ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಜಾರ್ ಕೂಡ ಸರಿ ಮಾಡಿಸಿ ಮತ್ತೆ ಇಲ್ಲಿಂದ ಹೊರಡ್ತೇವೆ. ಮತ್ತೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಮನೆಗೆ ರಿಟರ್ನ್ ಹೋದ ಮೇಲೆ ಸಿಗ್ತೇನೆ ನಿಮಗೆ. ಮಾರ್ಕೆಟಿಗೆ ಹೋಗಿ ಬಂದೆ, ಮಿಕ್ಸಿದ್ದೊಂದು ಕೆಲಸ ಆಯಿತು, ಮತ್ತು ಟೊಮ್ಯಾಟೊ ಒಂದು ಸಿಕ್ಕಿತ್ತು, ಮತ್ತು ತೆಂಗಿನಕಾಯಿ ಸಿಗಲಿಲ್ಲ. ಟೊಮ್ಯಾಟೊ ಬಂದಿದೆ ಇವತ್ತು, 50 ರುಪೀಸ್ kg. ಸೊ ಟೊಮ್ಯಾಟೊ ಸಿಕ್ಕಿತ್ತು, ಮಿಕ್ಸಿ ಆಯಿತು. ಮಿಕ್ಸಿದ್ದು ಸಣ್ಣ ಜಾರ್ ವರ್ಕ್ ಆಗ್ತಿರ್ಲಿಲ್ಲಲ್ವ, ಅದೊಂದಾಯಿತು. ಅದಿಲ್ಲದೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ದೊಡ್ಡ ಜಾರಲ್ಲಿ ಸ್ವಲ್ಪ ಹಾಕಿದರೆ ಅದು ಸರಿ ಗ್ರೈಂಡೇ ಆಗೋದಿಲ್ಲ, ಹಾಗಾಗಿ. ಸೊ ಅದು ಕೆಲಸ ಆಯ್ತಲ್ವ. ಇನ್ನೂ ಟೈಮ್ ಈಗ 7:00 ಆಗಿದೆ. ಇನ್ನು ಡಿನ್ನರಿಗೆ ಕೂಡ ರೆಡಿ ಆಗಬೇಕು. ಬಾಜಿ, ಪೊಟ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಇದ್ದು ಬಾಜಿ ಮಾಡಬೇಕಂತ ಹೇಳಿದ್ದೇನೆ, ಒಳ್ಳೇದಾಗ್ತದೆ ಅದು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮತ್ತು ಸ್ಪೆಷಲ್ ಏನಿಲ್ಲ, ಈಗ ಕುಕ್ಕಿಂಗಿಗೆ ಸ್ಟಾರ್ಟ್ ಮಾಡುವ ಅಲ್ವಾ, ಮತ್ತೆ ಲೇಟ್ ಆಗ್ತದೆ ಅದಕ್ಕೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡುವ. ರಾತ್ರಿಗೆ ಚಪಾತಿ ಮಾಡೋದು, ನಿನ್ನೆ ಜೋಳದ ರೊಟ್ಟಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಇವತ್ತು ಚಪಾತಿ.
ಇವತ್ತು ಕೂಡ ಇಲ್ಲಿ ಮಳೆ ಇಲ್ಲ. ಇವತ್ತು ಬಿಸಿಲು ಅಂದರೆ ಬಿಸಿಲು ತುಂಬ ಜೋರು ಬಿಸಿಲಿತ್ತು. ನಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಎಲ್ಲ ಒಣಗಿದೆ. ಒಳ್ಳೆ ನಿನ್ನೆ ಕೂಡ ಮಳೆ ಇಲ್ಲ, ನಂದು ಹಸ್ಬೆಂಡ್ ಹೇಳ್ತಿದ್ರು ಇನ್ನು ಮಳೆ ಇಲ್ಲ ಗೋವಾದಲ್ಲಿ ಅಂಥೇಳಿ. ಹಾಗೇನಿಲ್ಲ, ಬರ್ಬೋದು, ಈಗ ಇಲ್ಲ ಅಷ್ಟೇ. ಓಕೆ, ಹಾಗಾದರೆ ಆಗದಿಂದ ಸ್ಟಾರ್ಟ್ ಮಾಡುವ ಮಾಡುವ ಹೇಳ್ತಿದ್ದೇನೆ, ಈಗ ಸ್ಟಾರ್ಟ್ ಮಾಡಿಯೇ ಬಿಡುವ. ಇಲ್ಲಿ ಒಂದು ಕಡಾಯಿಯಲ್ಲಿ ಆಯಿಲ್ ಹಾಕ್ಕೊಳ್ತಿದ್ದೇನೆ, ಮತ್ತು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರ ಹಾಕ್ತಿದ್ದೇನೆ, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಮತ್ತು ಇಂಗು, ಹುಡಿ ಇಂಗು, ದಪ್ಪ ಇಂಗು ನೀವು ಯೂಸ್ ಮಾಡೋದಾದರೆ ಮತ್ತೆ ಹಾಕ್ಕೊಳ್ಳಿ. ಹಾಗೆ ಒಂದು ಮೀಡಿಯಮ್ ಸೈಜಿದ್ದು ಅನಿಯನ್ ಹಾಕ್ಕೊಳ್ತಿದ್ದೇನೆ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಳುವ, ಒಳ್ಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದರೆ ಸಾಕಿದು. ಸೊ ನೋಡಿ, ಫ್ರೈ ಆಗಿದೆ. ಈಗ ಅದಕ್ಕೆ ಒಂದು ಸ್ಪೂನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದು ಕೂಡ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಅದಾದಮೇಲೆ ಪೊಟ್ಯಾಟೋಸನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ ನಾನು, ತುಂಬ ದೊಡ್ಡದು ಕಟ್ ಮಾಡಿಕೊಳ್ಳಿಲ್ಲ. ಇದನ್ನೀಗ ನೀರು ಹಾಕದೆ ಇದೇ ಆಯಿಲಲ್ಲಿ ಸ್ಮೂತ್ ಆಗುವವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಅದರ ಜೊತೆ ಉಪ್ಪು ಕೂಡ ಹಾಕ್ಕೊಳ್ತಿದ್ದೇನೆ. ಸೊ ಅದು ಸ್ಮೂತ್ ಆಗುವವರೆಗೂ ನಾವು ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಸ್ವಲ್ಪ ಕೂಡ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಇದರಲ್ಲೇ ಅದು ಸಾಫ್ಟ್ ಆಗ್ತದೆ ಪೊಟ್ಯಾಟೋಸ್. ಮುಚ್ಚಳ ಮುಚ್ಚಿ ಇದನ್ನು ಒಂದು 5 ನಿಮಿಷ ಇಡುವ, ಮತ್ತೆ ಚೆಕ್ ಮಾಡುವ. ಸೊ ಇಲ್ಲಿ ಪೊಟ್ಯಾಟೋ ಕೂಡ ಸಾಫ್ಟ್ ಆಗಿದೆ. ಈಗ ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಹಾಗೆಯೇ ಕೊತ್ತಂಬರಿ ಪೌಡರನ್ನು ಹಾಕ್ಕೊಳ್ತಿದ್ದೇನೆ. ಚಿಲ್ಲಿ ಪೌಡರ್ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಖಾರ ಬೇಕಾದರೆ. ಸೊ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ, ಮಸಾಲೆ ಆ ಪೊಟ್ಯಾಟೋಗೆ ಒಳ್ಳೆ ಕೋಟ್ ಆಗಲಿ. ಅದಾದಮೇಲೆ ಒಂದು ಸಣ್ಣ ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಟೊಮ್ಯಾಟೊ ಮೊದಲೇ ಹಾಕಬಾರ್ದು, ಯಾಕಂದರೆ ಬಟಾಟೆ ಕೂಡ ಸಾಫ್ಟ್ ಆಗುವ ಚಾನ್ಸಸ್ ಇರ್ತದೆ ಜಾಸ್ತಿ. ಅದಕ್ಕೆ ಮತ್ತೆ ಇದು ಪೊಟ್ಯಾಟೊ ಸಾಫ್ಟ್ ಆದಮೇಲೆ ಮತ್ತೆ ಟೊಮ್ಯಾಟೊ ಹಾಕಿದ್ದೇನೆ. ಟೊಮ್ಯಾಟೊ ಕೂಡ ಈಗ ಸಾಫ್ಟ್ ಆಗಿದೆ, ಒಳ್ಳೆ ಕೋಟ್ ಆಗಿದೆ. ಈಗ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೇನೆ. ನಂದು ಈ ಕ್ಯಾಪ್ಸಿಕಮ್ ಕೆಂಪಾಗಿದೆ, ಹಣ್ಣಾಗಿದೆ ಅದು, ಹಾಗಾಗಿ ಸೊ ಅದನ್ನು ಹಾಕ್ಕೊಂಡಿದ್ದೇನೆ. ಗ್ರೀನ್ ಕ್ಯಾಪ್ಸಿಕಮ್ಮೇ ಹಾಕಿದರೆ ಒಳ್ಳೆ ಕಲ್ಲರ್ ಕೂಡ ಬರ್ತದೆ. ಸೊ ನೋಡ್ತಿರ್ಬೋದು ನೀವು, ಪಲ್ಯ ಆಗ್ತಾ ಬಂದಿದೆ. ಕ್ಯಾಪ್ಸಿಕಮ್ ಸಾಫ್ಟ್ ಆಗುವವರೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಹಾಗೆ ಇದ್ರ ಜೊತೆ ನೀವು ಪನ್ನೀರ್ ಕೂಡ ಹಾಕ್ಕೊಳ್ಬೋದು. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿದರೆ ನಮ್ಮದು ಆಲೂ ಕ್ಯಾಪ್ಸಿಕಮ್ ಬಾಜಿ ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ನು ಕೂಡ ಊಟದ್ದು ಟೈಮ್ ಆಗಲಿಲ್ಲ, ಹಾಗಾಗಿ ಹೋಗಿ ಸ್ವಲ್ಪ ಹೊರಗೆ ಕುತ್ಕೊಳ್ಳುವ, ಮತ್ತೆ ಊಟದ್ದು ಟೈಮಿಗೆ ಚಪಾತಿ ಮಾಡಿಕೊಳ್ಳುವ. ಚಪಾತಿ ಮಾಡಲಿಕ್ಕೆ ಬಂದಿದ್ದೇನೆ. ಚಪಾತಿಗೆ ಹಿಟ್ಟು ರೆಡಿ ಉಂಟು, ಈಗ ಚಪಾತಿ ಮಾಡ್ಕೊಳ್ಳೋದು, ಊಟ ಮಾಡೋದು ಅಷ್ಟೇ ಕೆಲಸ. ಚಪಾತಿ ಮಾಡ್ಕೊಳ್ತೇನೆ ಮೊದಲು. ವೆಲ್ಕಮ್ ಬ್ಯಾಕ್. ಇವತ್ತು ಚಪಾತಿ ಮಾಡಲಿಕ್ಕೆ ಹೊಸ್ತು ಜನ ಬಂದಿದ್ದಾರೆ. ಇವತ್ತು ನಾನು ಚಪಾತಿ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ, ನನಗೆ ಅನ್ನಿಸೋದಿಲ್ಲ ಮಾಡ್ತಾರೆ ಅಂಥೇಳಿ. ಲೈಫಲ್ಲಿ ಫಸ್ಟ್ ಟೈಮ್ ಮೇ ಬಿ ಅಲ್ವಾ. ಸ್ಟಾರ್ಟ್ ಮಾಡಿದ್ದಾರೆ, ನಾನು ನಿಮಗೆ ಅದನ್ನು ಮೊದಲು ತೋರಿಸ್ತೇನೆ, ನಾನು ಮತ್ತೆ ಮಾತಾಡ್ತೇನೆ. ಬನ್ನಿ ಬನ್ನಿ, ನಾವು ಕೂಡ ನೋಡುವ ಫಸ್ಟ್ ಟೈಮ್ ಚಪಾತಿ ಮಾಡ್ತಿರುವವ ಹೇಗೆ ಚಪಾತಿ ಮಾಡ್ತಿದ್ದಾನೆ ಅಂತ ಹೇಳಿ. ಈ ಚಾನ್ಸ್ ಅನ್ನು ನಾನಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ, ನೀವು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ನಾವೆಲ್ಲರೂ ಸೇರಿ ಚಪಾತಿ ಹೇಗೆ ಆಗ್ತದೆ ಅಂತ ಹೇಳಿ ನೋಡುವ. ಹಾಗೆ ಆಗ್ತಾ ಉಂಟು ಚಪಾತಿ, ಬಟ್ ಶೇಪ್ ಮಾತ್ರ ಚಪಾತಿ
ಹಾಗೆ ಕಾಣ್ತಾ ಇಲ್ಲ ಶೇಪ್ ಏನಾದರೂ ಆಗಲಿ ಚಪಾತಿ ಸರಿ ಆದ್ರೆ ಆಯ್ತಲ್ವಾ ಏನಾಗ್ತದೆ ನೋಡುವ ಈ ಚಪಾತಿ ಆದ್ರೆ ಇದು ಎಂತ ಆಗ್ತಾ ಉಂಟು ನೋಡಿ ಎಲ್ಲ ಸ್ಟಿಕ್ ಆಗ್ತಾ ಉಂಟು ಇಷ್ಟು ಹಿಟ್ಟು ಹಾಕಿ ಕೂಡ ಹೇಗೆ ಸ್ಟಿಕ್ ಆಗ್ತಾ ಉಂಟಪ್ಪ ಚಪಾತಿ ಮಾಡ್ತೇನಂತ ಹೇಳಿ ಬಂದು ಈಗ ಎಲ್ಲ ಚಪಾತಿ ಮಾಡ್ತೇನಂತ ಹೇಳಿ ಒಂದಾದ್ರೂ ಆದ್ರೆ ಸಾಕಲ್ವಾ ಅರೆ ಇದೆಂತಾಯ್ತು ಚಪಾತಿ ಚಪಾತಿ ಹೋಗಿ ಇದು ಬೇರೆನೇ ಆಗಿದೆ ಅಮೀಬಾ ಆಗಿದೆ ಅಂತ ಎಲ್ಲ ಯಾವ್ದು ಹೊಸ ದೇಶದ್ದು ಮ್ಯಾಪ ನಂಗಂತೂ ಗೊತ್ತಾಗ್ತಾ ಇಲ್ಲ ಇದು ಚಪಾತಿ ಹೋಗಿ ಈಗ ಬಾಲ್ ಆಗಿದೆ ನೋಡಿ ಬಾಲ್ ಆಗಿದೆ ಇದು ಇನ್ನೊಂದು ಟ್ರೈ ಮಾಡ್ತಿದ್ದಾರೆ ಅದಾದ್ರೂ ಆದ್ರೆ ಸಾಕು ಸುಮ್ಮನೆ ಚಪಾತಿ ಹಿಟ್ಟು ಯಾಕೆ ವೇಸ್ಟ್ ಮಾಡೋದಲ್ವಾ ನೋಡಿ ಇದು ಕೂಡ ಸ್ಟಾರ್ಟ್ ಆಗಿದೆ ಆಗ್ತದಾ ಇಲ್ವಾ ನಾವೆಲ್ಲರೂ ನೋಡುವ ಆಗ್ತಾ ಉಂಟು ಇದು ಸ್ವಲ್ಪ ಶೇಪ್ ಅಲ್ಲಿ ಕೂಡ ಉಂಟು ಇದು ಆಗ್ಬಹುದಾ ಏನಲ್ವಾ ನಿಮ್ಗೆ ಎಂತ ಅನ್ನಿಸ್ತಾ ಉಂಟು ಆಗ್ಬಹುದಾ ಇಲ್ವಾ ಮಾಸ್ಟರ್ ಶೇಫ್ ಇಸ್ ಬ್ಯಾಕ್ ಸಿ ಮೈ ಚಪಾತಿ ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಚಪಾತಿ like you complicated like you no ಇದೆಂತ ಆಚೆ ಇಚ್ಚೆ ಡಾನ್ಸ್ ಮಾಡೋದು ಚಪಾತಿ ಎಲ್ಲ ಮಾಡ್ತೇನಂತ ಹೇಳಿ ಒಂದು ಚಪಾತಿ ಮಾಡಿ ಈಗ ಚಪಾತಿ ಫ್ರೈ ಮಾಡಲಿಕ್ಕೆ ನಿಂತಿದ್ದಾರೆ ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಆದರೂ ಕೂಡ ಈಗ ಡಿನ್ನರ್ ಟೈಮ್ ಚಪಾತಿ ಮತ್ತು ಆಲೂ ಕ್ಯಾಪ್ಸಿಕಮ್ ಬಾಜಿ ನೀವು ಕೂಡ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ದಾಲ್ ಮಾಡಿದರೆ ಅದರ ಜೊತೆ ಸೈಡ್ ಡಿಶ್ಗೆ ಚಪಾತಿಗೆ ರೊಟ್ಟಿಗೆ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಜಾಸ್ತಿ ಮಸಾಲೆ ಕೂಡ ಇಲ್ಲ ಅಲ್ವಾ ಲೈಟಾಗಿ ಒಳ್ಳೆಯದಾಗ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹೇಗಾಗಿತ್ತು ಅಂಥೇಳಿ ಸೊ ಓಕೆ ಡಿನ್ನರ್ ಆದಮೇಲೆ ಮತ್ತೆ ಮಾತಾಡುವ ಡಿನ್ನರ್ ಮುಗಿಸ್ಕೊಂಡು ಈಗ ಬನಾನಾ ಶೇಕ್ ಮಾಡಿದ್ದೆ ಸೊ ಅದನ್ನು ಸರ್ವ್ ಮಾಡ್ತಿದ್ದೇನೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗಿತ್ತು ಮತ್ತು ಇಟ್ಟರೆ ಹಾಳಾಗ್ತದೆ ಅದಕ್ಕೆ ಶೇಕ್ ಮಾಡಿದೆ ಸ್ವಲ್ಪ ದಪ್ಪ ಉಂಟು ಇದರ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಯಾಕಂದರೆ ಸಿಂಪಲ್ ಇದು ಹಾಲು ಹಾಕಿ ಶುಗರ್ ಬೇಕಾದರೆ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಹಾಗಾಗಿ ಅದನ್ನೇನು ಮತ್ತೆ ಶೇರ್ ಮಾಡಲಿಲ್ಲ ಸೊ ನಾನು ಕೂಡ ಬನಾನಾ ಶೇಕ್ ಕುಡಿತಿದ್ದೇನೆ ನೀವು ಕೂಡ ಬನಾನಾ ಜಾಸ್ತಿ ಹಣ್ಣಾದದ್ದಿದ್ದರೆ ವೇಸ್ಟ್ ಆಗುವ ಬದಲು ಹೀಗೆ ಮಾಡ್ಕೊಳ್ಬೋದು ಸೊ ನಾನಿನ್ನೂ ಶೇಕ್ ಕುಡಿತೇನೆ ಮತ್ತೇನಿಲ್ಲ ಇನ್ನು ರಾತ್ರಿ ಕಿಚನ್ ಕ್ಲೀನ್ ಆಗಬೇಕು ಅದನ್ನೇನು ಮತ್ತೆ ನಿಮಗೆ ತೋರಿಸಿ ಮತ್ತೆ ನಿಮಗೆ ಬೋರ್ ಮಾಡೋದಿಲ್ಲ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ನಾಳೆ ಒಂದು ಹೊಸ ವ್ಲಾಗ್ ಜೊತೆ ಮೀಟ್ ಆಗುವ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತಿನ ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್